Namaste and welcome to Bio Studies. We have started the chapter Animal Kingdom. In Animal Kingdom, we have completed three phylums. Phylum Porifera, Phylum Coelenterata, then Phylum Ctenophora. Porifera antandre aa animals nenanta karithivi naavu sponges anta karithivi. Coelenterata antandre ivuna naavu Cnidaria phylum antanu karithivi because they have a nidoblast cells. And third one Ctenophora antandre these animals are called as sea walnuts athwa comb jellies. Now in this video we will study the fourth phylum yavudu Platyhelminthes andre chappate hulugalu. So in this video we will study about the flatworms andre chappate hulugalu. ಫೈಲಮ್ ಸ್ಟಡಿ ಮಾಡಬೇಕಂದ್ರೆ ನಮ್ಮದು ಫಾರ್ಮ್ಯಾಟ್ ಅಂತ ಗೊತ್ತಿದೆ. ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ದ ಅಕರೆನ್ಸ್, ದೆನ್ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಕ್ಯಾರೆಕ್ಟರ್ಸ್, ಅದಾದಮೇಲೆ ಸ್ಪೆಷಲ್ ಫೀಚರ್ಸ್, ದೆನ್ ರಿಪ್ರೊಡಕ್ಷನ್, ಆ್ಯಂಡ್ ಲಾಸ್ಟ್ ಒನ್ ಕೆಲವೊಂದು ಎಕ್ಸಾಂಪಲ್ಸ್ ಉದಾಹರಣೆಗಳನ್ನು ನಾವು ಸ್ಟಡಿ ಮಾಡಬೇಕು. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಅಕರೆನ್ಸ್. ಸೊ ವೇರ್ ಡು ಯು ಫೈಂಡ್ ದ ಅನಿಮಲ್ಸ್ ದ್ಯಾಟ್ ಕಮ್ಸ್ ಅಂಡರ್ ಫೈಲಮ್ ಪ್ಲಾತಿಹೆಲ್ಮಂಥಸ್? ಇಲ್ಲಿ ಬರುವಂತಹ ಎನಿಮಲ್ಸ್ಗಳು ಮೆಜಾರಿಟಿ ಆಫ್ ದೆಮ್ ಆರ್ ಎಂಡೋಪ್ಯಾರಾಸೈಟ್ಸ್. ಎಂಡೋಪ್ಯಾರಾಸೈಟ್ಸ್ ಪ್ಯಾರಾಸೈಟ್ಸ್ ನಮಗೆ ಗೊತ್ತಿದೆ. ಪ್ಯಾರಾಸೈಟ್ಸ್ ಅಂತಂದರೆ ಪರಾವಲಂಬಿ ಜೀವಿಗಳು, ಆಮೇಲೆ ಅವು ಡಿಸೀಸ್ ಕಾಸಿಂಗ್ ಇರ್ತವೆ ಅಂತ. ಎಂಡೋ ಎಂಡೋ ಅಂದರೆ ಎಂಡೋಡರ್ಮ್ ಅಂತ ಕಲ್ತಿದ್ವಲ್ಲ, ಅಂದರೆ ಒಳಗಡೆ ಇರುವಂತಹ ಜರ್ಮ್ ಲೇರ್ ಅಂತ ಕಲ್ತಿದ್ವಲ್ಲ. ಸೊ ಎಂಡೋ ಅಂದರೆ ಏನು? ಇನ್ಸೈಡ್. ಇನ್ಸೈಡ್ ಆಫ್ ವಾಟ್? ಇನ್ಸೈಡ್ ದ ಹೋಸ್ಟ್ ಬಾಡಿ. ಹೋಸ್ಟ್ ಬಾಡಿ ಅಂದರೆ ಏನು? ಪ್ಯಾರಾಸೈಟಿಕ್ ಜೀವಿಗಳು, ಪರಾವಲಂಬಿ ಜೀವಿಗಳು ಯಾವ ಬೇರೆ ಜೀವಿಯಿಂದ ಅವು ತಮ್ಮ ನ್ಯೂಟ್ರಿಷನನ್ನು ಅಬ್ಸಾರ್ವ್ ಮಾಡ್ತಾವಲ್ಲ, ಆ ಬೇರೆ ಜೀವಿಯನ್ನು ನಾವು ಹೋಸ್ಟ್ ಬಾಡಿ ಅಂತ ಕಲಿತೀವಿ. ಇದನ್ನು ಸಾಕಷ್ಟು ಬಾರಿ ಈ ವರ್ಡನ್ನು ಆಲ್ರೆಡಿ ನಾವು ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಎನಿಮಲ್ಸು ಈ ಹೋಸ್ಟ್ ಬಾಡಿ ಒಳಗಡೆ ಇವು ಕಾಣಿಸ್ ಬರ್ತವೆ. ಓಕೆ, ಸೊ ಯಾವ ಜೀವಿ ಮೇಲೆ ಇವು ಡಿಪೆಂಡೆಂಟ್ ಆಗಿದಾವಲ್ಲ, ಆ ಜೀವಿಯ ದೇಹದ ಒಳಗಡೆ ಈ ಪ್ಲಾತಿಹೆಲ್ಮಂಥಸ್ ಎನಿಮಲ್ಸ್ಗಳನ್ನು ನಾವು ಕಾಣ್ಬೋದು. ದಟ್ ಈಸ್ ದ ಮೀನಿಂಗ್ ಆಫ್ ಎಂಡೋ ಪ್ಯಾರಾಸೈಟ್ಸ್. ಆ್ಯಂಡ್ ಸಮ್ ಆರ್ ಫ್ರೀ ಲಿವಿಂಗ್. ಸೊ ಕೆಲವೊಂದು ಫ್ರೀ ಲಿವಿಂಗ್ ಇರ್ತವೆ. ಫ್ರೀ ಲಿವಿಂಗ್ ಅಂತಂದ್ರೆ ಏನು? ಇವು ಬೇರೆ ಜೀವಿಗಳಿಗೆ ಯಾವುದು ಡಿಸೀಸನ್ನು ಕಾಸ್ ಮಾಡದೆ ತಮ್ಮಷ್ಟಕ್ಕೆ ತಾವೇ ಫ್ರೀ ಆಗಿ ಇವು ಜೀವಿಸ್ತವೆ. ಈ ಫ್ರೀ ಲಿವಿಂಗಿಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಪ್ಲಾನೇರಿಯಾ. ಎಲ್ಲಿ ಕಲ್ತಿದ್ವಿ? ಪ್ಲಾನೇರಿಯಾ. ಪ್ಲಾನೇರಿಯಾ ವಿ ಹ್ಯಾವ್ ಸ್ಟಡೀಡ್ ಅಂಡರ್ ಟ್ರೂ ರೀಜನ್ರೇಷನ್. ಆ ಪಾರ್ಟ್ನಲ್ಲಿ ನಾವು ಪ್ಲಾನೇರಿಯಾ ಅನ್ನುವಂತಹ ಅನಿಮಲನ್ನು ಸ್ಟಡಿ ಮಾಡಿದ್ವಿ. ಸೊ the animals of Platyhelminthes, they can be parasitic, endoparasitic in nature, or they can be free living. Free living ಗೆ ಎಕ್ಸಾಂಪಲ್ ಯಾವುದು? ಪ್ಲಾನೇರಿಯಾ. ಪ್ಯಾರಾಸೈಟಿಕ್ ಕೆಲವೊಂದು ಎಕ್ಸಾಂಪಲ್ ಯಾವುದು? ಒಂದನ್ನು ಲಿವರ್ ಫ್ಲೂಕ್ ಅಂತ ಕರೀತಾರೆ, ಇನ್ನೊಂದನ್ನು ಟೇಪ್ ವಾರ್ಮ್ ಅಂತ ಕಲಿತಾರೆ. ಓಕೆ, ನೆಕ್ಸ್ಟ್ ಒನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಸಿಲೆಂಟರೇಟ ಮತ್ತು ಟೀನೋಫೋರೋದಲ್ಲಿ ವಿ ಹ್ಯಾವ್ ಸ್ಟಡೀಡ್ ದ್ಯಾಟ್ ದೇ ಹ್ಯಾವ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಟಿಶ್ಯೂ ಆದಮೇಲೆ ವಿಕಸನ ಆಗ್ತಾ ಆಗ್ತಾ ಯಾವ ಲೆವೆಲ್ ಇತ್ತು? ಆರ್ಗನ್ ಲೆವೆಲ್ ಇತ್ತು. ಸೊ ಈ ಎನಿಮಲ್ಸ್ಗಳಲ್ಲಿ ನಾವು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ನ ನೋಡ್ಬೋದು. ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್? ಸೆಲ್ಸ್ ಇರ್ತವೆ, ಮಲ್ಟಿ ಸೆಲ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. ಸೆಲ್ಸು ಟಿಶ್ಯೂಸನ್ನು ಫಾರ್ಮ್ ಮಾಡ್ತವೆ, ಅಂಗಾಂಶವನ್ನು ಫಾರ್ಮ್ ಮಾಡ್ತವೆ. ಆ್ಯಂಡ್ ಟಿಶ್ಯೂಸ್ ವಿಲ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಆ್ಯಂಡ್ ಪರ್ಟಿಕ್ಯುಲರ್ ಆರ್ಗನ್. ಆಮೇಲೆ ಒಂದೊಂದು ಆರ್ಗನ್ನಿಂದ ಒಂದೊಂದು ಫಂಕ್ಷನ್ನು ನಡೀತಾ ಇರುತ್ತೆ. ಸೊ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ದೆನ್ ಇಫ್ ಯು ಟೇಕ್ ದ ಬಾಡಿ ಸಿಮೆಟ್ರಿ. ನಾವು ಹಿಯರ್ ಇನ್ ಕೇಸ್ ಆಫ್ ಪ್ಲಾತಿಹೆಲ್ಮಂಥಸ್ ದೇ ಹ್ಯಾವ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದರೆ ಏನು? ಕೇವಲ ಒಂದೇ ಒಂದು ಪ್ಲೇನ್ನಲ್ಲಿ ಕಟ್ ಮಾಡಿದರೆ ಮಾತ್ರ ನಮಗೆ ಟೂ ಈಕ್ವಲ್ ಪಾರ್ಟ್ಸ್, ಟೂ ಈಕ್ವಲ್ ಹಾಫ್ಸು ಕಂಡು ಬರ್ತವೆ. ಅದನ್ನು ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಈಸಿಯಾಗಿ ಹೆಡ್ ಎಂಟೀರಿಯರ್ ಪೋರ್ಷನ್, ಪೋಸ್ಟೀರಿಯರ್ ಪೋರ್ಷನ್, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಂತ ಎರಡು ಸೈಡ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಸೊ these Platyhelminthes, the animals that comes under this phylum, they have organ level of organization and they have bilateral symmetry. ಇಲ್ಲಿ ವರೆಗೂ ಯಾವ ಫೈಲಮ್ ಬಂದಿತ್ತು? ಪೋರಿಫೆರಾ, ಅಸಿಮೆಟ್ರಿ ಇತ್ತು. ಸಿಲೆಂಟರೇಟ ಆ್ಯಂಡ್ ಟೀನೋಫೋರಾ, ದೇ ವರ್ ಹ್ಯಾವಿಂಗ್ ರೇಡಿಯಲ್ ಸಿಮೆಟ್ರಿ. ಬಟ್ ಫಸ್ಟ್ ಟೈಮು Platyhelminthes animals, they exhibit bilateral symmetry. And these animals, they are triploblastic in nature. What does this mean? Triplo, tri andre eshtu? Mooru. So these animals, they're having, their body is having three germ layers, primary layers, embryonic layers. Which are those?
ಒಳಗಡೆ ಎಂಡೋಡರ್ಮ್ ಇರಬೇಕು, ಹೊರಗಡೆ ಎಕ್ಟೋಡರ್ಮ್ ಇರಬೇಕು. ಇನ್ ಬಿಟ್ವೀನ್ ಎಕ್ಟೋಡರ್ಮ್ ಆ್ಯಂಡ್ ಎಂಡೋಡರ್ಮ್ ಮಧ್ಯದಲ್ಲಿ ಮೀಸೋಡರ್ಮ್ ಲೇಯರ್ ಇರಬೇಕು. ಸೊ ದ ಆ್ಯನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ ತ್ರೀ ಜರ್ಮ್ ಲೇಯರ್ಸ್ ವಿ ಕಾಲ್ ದೆಮ್ ಆಸ್ ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯನಿಮಲ್ಸ್. ಆ್ಯಂಡ್ ಪ್ಲಾತಿಹೆಲ್ಮಂಥಸ್, ದೀಸ್ ಆರ್ ಅಸಿಲೋಮೇಟ್ಸ್. ಅಸಿಲೋಮೇಟ್ಸ್ ಅಂದರೆ ಏನು? ಇಲ್ಲಿ ಬಾಡಿ ಕ್ಯಾವಿಟಿ ಅನ್ನುವಂಥದ್ದು, ಸಿಲೋಮ್ ಅನ್ನುವಂಥದ್ದು ಕಂಪ್ಲೀಟಾಗಿ ಅಬ್ಸೆಂಟ್ ಇರುತ್ತೆ. ಅ ಅಂದರೆ ವಿದೌಟ್, ಸಿಲೋಮೇಟ್ ಅಂದರೆ ಬಾಡಿ ಕ್ಯಾವಿಟಿ ಅಥವಾ ಸಿಲೋಮ್. ಸೊ ದೀಸ್ ಆರ್ ದ ಫ್ಯೂ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದ ಪ್ಲಾತಿಹೆಲ್ಮಂಥಸ್ ಆ್ಯನಿಮಲ್ಸ್. ನಾವು ಕಮಿಂಗ್ ಟು ದ ಸ್ಪೆಷಲ್ ಫೀಚರ್ಸ್, ದ ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದೀಸ್ ಆ್ಯನಿಮಲ್ಸ್ ಆರ್ ದ ಬಾಡಿ ಈಸ್ ಡಾರ್ಸೋ ವೆಂಟ್ರಲಿ ಫ್ಲ್ಯಾಟರ್ಡ್. ಡಾರ್ಸೋ ವೆಂಟ್ರಲಿ ಫ್ಲ್ಯಾಟರ್ನ್ಡ್. ಸೊ ಹಿಂಗಂದರೆ ಏನು? ಡಾರ್ಸಲ್ ಮತ್ತು ವೆಂಟ್ರಲ್ ಸರ್ಫೇಸ್ ಅಂತ ಹೇಳಿದ್ದೆ, ನೆನಪಿದೆಯಾ? ಯಾವುದಾದ್ರೂ ಒಂದು ಆಬ್ಜೆಕ್ಟ್ ತೊಗೊಂಡ್ರೆ ಮೇಲ್ಗಡೆದ್ದು ಯಾವುದು? ಡಾರ್ಸಲ್ ಸರ್ಫೇಸ್. ಕೆಳಗಡೆ ಯಾವುದು? ವೆಂಟ್ರಲ್ ಸರ್ಫೇಸ್. ಸೊ ಇಲ್ಲಿ ಬರುವಂತಹ ಆ್ಯನಿಮಲ್ಸ್ ದೇಹ ಹೆಂಗಿರುತ್ತೆ ಅಂತಂದರೆ, ಡಾರ್ಸಲ್ ಮತ್ತು ವೆಂಟ್ರಲ್ ಎರಡು ಕೂಡಿ ಅದು ಕಾಂಪ್ರೆಸ್ ಆಗಿಬಿಡಿರುತ್ತೆ. ಸೊ ಬಾಡಿ ಹೆಂಗಾಯಿತು? ಫುಲ್ ಫ್ಲ್ಯಾಟ್ ಆಗಿ ಪೇಪರ್ ಥರ ಅಥವಾ ಎಲಿ ಥರ ಅದು ಫುಲ್ ಫ್ಲ್ಯಾಟ್ ಆಗಿಬಿಡ್ತು. ಅದಕ್ಕೆ ದೀಸ್ ಆ್ಯನಿಮಲ್ಸ್ ದೇ ಆರ್ ಕಾಲ್ಡ್ ಆ್ಯಸ್ ಫ್ಲ್ಯಾಟ್ ವರ್ಮ್ಸ್. Okay, here also we can write Platyhelminthes, the animals are called as flatworms. Why they are called flatworms? Because their body is dorsoventrally flattened. Flattened andre hinge chappate agodu, adakke idanna chappate hulu anta karitare. First important. Second important character is presence of some special structures called as hooks and suckers. Hooks and suckers. Okay, so ಈ hooks and suckers ಅಂದರೆ ಏನು? ಈ hooks and suckers ಅನ್ನುವಂಥದ್ದು, these are seen only in case of parasitic flatworms. This is very important. Parasitic flatworms. So, ಪರಾವಲಂಬಿ ಏನಿರ್ತಾವಲ್ಲ, ಎಂಡೋ ಪ್ಯಾರಾಸೈಟಿಕ್ ಇರ್ತಾವಲ್ಲ, ಅಂತಹ ಫ್ಲ್ಯಾಟ್ವರ್ಮ್ಸ್ಗಳಲ್ಲಿ ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರ್ಸ್ ಕಂಡು ಬರ್ತವೆ, ಅವನ್ನ ನಾವು hooks and suckers ಅಂತ ಕರಿತೀವಿ. ಈ ಹುಕ್ಸ್ ಅಂದರೆ ಏನು? ಹುಕ್ ಅಂದರೆ ಗೊತ್ತಲ್ಲ, ಹುಕ್ ಅಂದರೆ ಏನು? ಕೊಕ್ಕೆ ಅಂತ ಕರಿತೀವಲ್ಲ ನಾವು. ಇವಾಗ ಮಳಿ ಅಥವಾ ಫ್ಯಾನನ್ನು ಹಾಕಲಿಕ್ಕೆ ನಾವು ಕೊಕ್ಕೆಯನ್ನು ಯೂಸ್ ಮಾಡ್ತೀವಿ, ಹೌದಾ? ಅಂದರೆ ಅದು ಕರೆಕ್ಟಾಗಿ ಮೇಲೆ ಹಿಡ್ಕೊಂಡಿರಲಿ ಅಂತ ಸ್ಲ್ಯಾಬನ್ನು. ಅದೇ ಥರ ಈ ಎಂಡೋಪ್ಯಾರಾಸೈಟಿಕ್ ಫ್ಲ್ಯಾಟ್ವರ್ಮ್ಸು ದೇಹದ ಒಳಗಡೆ ಇರ್ತವೆ. ದೇಹದ ಒಳಗಡೆ ಅವು ಎಲ್ಲಾದರೂ ಒಂದು ಕಡೆ ಅವು ಆ ಹೋಸ್ಟ್ ಬಾಡಿಗೆ ಅಂಟ್ಕೊಂಡಿರಬೇಕು, ಹುಕ್ ಥರ. ಓಕೆ, ಸೊ ಈ ಬಾಡಿ ಏನಿರುತ್ತಲ್ಲ, ಈ ಬಾಡಿ ಮುಂದಗಡೆ ಎಂಟೀರಿಯರ್ ಪಾರ್ಟ್ನಲ್ಲಿ ಹುಕ್ಕು ಥರ ಹಿಂಗೆ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಅದ್ರ ಮೂಲಕ ಈ ಫ್ಲ್ಯಾಟ್ ವರ್ಮ್, ಎಂಡೋ ಪ್ಯಾರಾಸೈಟಿಕ್ ಫ್ಲ್ಯಾಟ್ ವರ್ಮು ಯಾವ ಹೋಸ್ಟ್ ಬಾಡಿನಲ್ಲಿ ಇದೆಯಲ್ಲ, ಆ ಬಾಡಿ ಒಳಗಡೆ ಅದು ಹುಕ್ಕಾಗಿ ಹಿಂಗೆ ಅಟ್ಯಾಚ್ ಆಗಿ ಅಲ್ಲೇ ಅದು ಜೀವಿಸುತ್ತೆ. ಓಕೆ, ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಹುಕ್? ದೀಸ್ ಹುಕ್ಸ್ ದೇ ಆರ್ ಯೂಸ್ಫುಲ್ ಇನ್ ಗೆಟ್ಟಿಂಗ್ ಅಟ್ಯಾಚ್ಮೆಂಟ್, ಹೌದಾ? ಅಟ್ಯಾಚ್ಮೆಂಟ್ ಟು ದ ಹೋಸ್ಟ್ ಬಾಡಿ. ಓಕೆ, ನೆಕ್ಸ್ಟ್ ಒನ್ ಸಕ್ಕರ್ಸ್. ಸಕ್ಕರ್ಸ್ ಅಂದರೆ ಏನು? ಸಕ್ ಅಂದರೆ ಏನು? SUCK. ಸಕ್ ಅಂದರೆ ಹೀರ್ಕೊಳ್ಳೋದು ಅಂತ ಅರ್ಥ, ಹೌದಾ? ಸೊ ಈ ಹೋಸ್ಟ್ ಬಾಡಿಯಿಂದ ಅವು ತಮ್ಮ ಆಹಾರವನ್ನು ಹೀರ್ಕೊಳ್ಳಿಕ್ಕೆ ಕೆಲವೊಂದು ಸ್ಟ್ರಕ್ಚರ್ಗಳನ್ನು ಹೊಂದಿರ್ತವೆ, ಅದನ್ನು ನಾವು ಸಕ್ಕರ್ಸ್ ಅಂತ ಕರಿತೀವಿ. ನೌ ಅಬ್ಸರ್ವ್ ದೀಸ್ ಟೂ ಎಕ್ಸಾಂಪಲ್ಸ್, ಒಂದು ಲಿವರ್ ಫ್ಲ್ಯೂಕ್ ಮತ್ತು ಇನ್ನೊಂದು ಟೇಪ್ ವರ್ಮ್. ಲಿವರ್ ಫ್ಲ್ಯೂಕ್ ಅನ್ನುವಂಥದ್ದು, ದಿಸ್ ಈಸ್ ಎ ಎಂಡೋ ಪ್ಯಾರಾಸೈಟ್ ಇನ್ ಶೀಪ್. ಈ ಕುರಿಗಳ ದೇಹದಲ್ಲಿ ಈ ಲಿವರ್ ಫ್ಲ್ಯೂಕ್ ಅನ್ನುವಂತಹ ಫ್ಲ್ಯಾಟ್ ವರ್ಮ್ಸು ಕಂಡುಬರುತ್ತೆ. ಆ್ಯಂಡ್ ದಿಸ್ ಟೇಪ್ ವರ್ಮ್, ಇದು ಮನುಷ್ಯನಲ್ಲಿ ಇಂಟಸ್ಟೈನಲ್ಲಿ ಇದು ಕಂಡುಬರುವಂತಹ ಒಂದು ಫ್ಲ್ಯಾಟ್ ವರ್ಮ್. ಸೊ ಇವು ಇಂಟಸ್ಟೈನ್ ಒಳಗಡೆ, ದೇಹದ ಒಳಗಡೆ ಇರಬೇಕು ಅಂತಂದರೆ, ಇಲ್ಲಿ ನೋಡಿ ಟೇಪ್ ವರ್ಮ್ನಲ್ಲಿ ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಈ ಹೆಡ್ ಪೋರ್ಷನ್ ಇದೆಯಲ್ಲ, ಈ ಹೆಡ್ ಪೋರ್ಷನ್ನಲ್ಲಿ ಈ ಥರ ಹುಕ್ ಥರ ಸ್ಟ್ರಕ್ಚರ್ ಇರುತ್ತೆ. ಸೊ ನಮ್ದು ಇಂಟಸ್ಟೈನ್ ಇದು ವಾಲ್ ಅಂತಂದರೆ, ಇದು ಹುಕ್ ವರ್ಮದ್ದೇ, ಇಲ್ಲೇನು ಹುಕ್ ಇದೆಯಲ್ಲ, ಈ ಹುಕ್ಕು ಒಳಗಡೆ ಹೋಗಿ ಅಲ್ಲೇ ಅದು ಅಟ್ಯಾಚ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಟ್ಯಾಚ್ಮೆಂಟ್ ಆಯಿತು ಅಂತಂದರೆ, ನಾವು ದೀಸ್ ಸ್ಟ್ರಕ್ಚರ್ಸ್ ಇಲ್ಲಿದೆಯಲ್ಲ, ವೀಲ್ ಲೈಕ್ ಸ್ಟ್ರಕ್ಚರ್ಸ್, ಹಿಯರ್ ಆಲ್ಸೋ ಒನ್, ದೆನ್ ಸೆಕೆಂಡ್ ಒನ್, ಇಲ್ಲಿ ನಾಲ್ಕು ಇರ್ತದೆ, ಎರಡು ನಾಲ್ಕು ಸೈಡಿಗೆ ಒಂದೊಂದು ಸಕ್ಕರ್ಸ್ ಇರುತ್ತೆ. ಸೊ ಸಕ್ಕರ್ಸ್ ಮೂಲಕ ಅದು ಬಾಡಿಯಿಂದ, ಅಂದರೆ ಹೋಸ್ಟ್ ಬಾಡಿಯಿಂದ ನ್ಯೂಟ್ರಿಯೆಂಟ್ಸನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ.
ಸೊ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ವಾಟ್ ಆರ್ ದ ಮಾಡಿಫಿಕೇಶನ್ಸ್ ಸೀನ್ ಇನ್ ದ ಪ್ಯಾರಾಸೈಟಿಕ್ ಫ್ಲಾಟ್ ವರ್ಮ್ಸ್, ಅಂದರೆ ಈ ಪ್ಯಾರಾಸೈಟಿಕ್ ಪರಾವಲಂಬಿ ಚಪ್ಪಟೆ ಹುಳುಗಳಲ್ಲಿ ದೇಹದ ರಚನೆ ಹೆಂಗೆ ಮಾರ್ಪಾಡಾಗಿದೆ, ಹೆಂಗೆ ಅದು ಆ ಪ್ಯಾರಾಸೈಟಿಕ್ ಮೋಡಿಗೆ ಹೆಂಗೆ ಹೆಲ್ಪ್ ಮಾಡ್ತಾ ಇದೆ ಬಾಡಿ. ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಪ್ರೆಸೆನ್ಸ್ ಆಫ್ ಹುಕ್ಸ್ ಆ್ಯಂಡ್ ಸಕರ್ಸ್. ಹುಕ್ಸ್ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್ ಟು ದ ಹೋಸ್ಟ್ ಬಾಡಿ, ಆ್ಯಂಡ್ ಸಕರ್ಸ್ ಹೆಲ್ಪ್ಸ್ ಇನ್ ಅಬ್ಸಾರ್ಬಿಂಗ್ ದ ನ್ಯೂಟ್ರಿಯೆಂಟ್ ಫ್ರಾಮ್ ದ ಹೋಸ್ಟ್ ಬಾಡಿ. ಸೊ ದಿಸ್ ಈಸ್ ಆಲ್ಸೋ ಅ ವೆರಿ ವೆರಿ ಸ್ಪೆಷಲ್ ಫೀಚರ್. ಬಟ್ ಇಫ್ ಯು ಟೇಕ್ ದ ಪ್ಲಾನೇರಿಯಾ, ಪ್ಲಾನೇರಿಯಾ ಈಸ್ ಅ ಫ್ರೀ ಲಿವಿಂಗ್. ಸೊ ಅದು ಫ್ರೀ ಲಿವಿಂಗ್ ಇದೆ ಅಂತಂದರೆ ಯಾವುದೇ ಒಂದು ಬೇರೆ ಆ್ಯನಿಮಲ್ಲಿಗೆ ಅಥವಾ ಪ್ಲ್ಯಾಂಟಿಗೆ ಅಟ್ಯಾಚ್ ಆಗುವಂತಹ ಅಲ್ಲಿ ಕ್ವಶನ್ಸೇ ಇರಲ್ಲ. ಸೊ ಅಟ್ಯಾಚ್ಮೆಂಟೇ ಇಲ್ಲ ಅಂತಂದರೆ ಅಲ್ಲಿ ಹುಕ್ಸದ್ದು ಅಂದ್ರೆ ಅವಶ್ಯಕತೆ ಇರೋದಿಲ್ಲ, ಸಕ್ಕರ್ಸದ್ದು ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ಸೊ ದ ಪ್ಯಾರಾಸೈಟಿಕ್ ಫ್ಲಾಟ್ ವರ್ಮ್ಸ್ ದೇ ಹ್ಯಾವ್ ಸ್ಪೆಷಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಹುಕ್ಸ್ ಆ್ಯಂಡ್ ಸಕ್ಕರ್ಸ್. ಓಕೆ, ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಈ ಪ್ಯಾರಾಸೈಟಿಕ್ ಫ್ಲಾಟ್ ವರ್ಮ್ಸ್ ಇತ್ತು ಅಂತಂದರೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಅಬ್ಸೆಂಟ್, ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ಲಿ ಅಬ್ಸೆಂಟ್. ಯಾಕೆ ಅಬ್ಸೆಂಟ್ ಅಂತಂದರೆ ಆಲ್ರೆಡಿ ಅವುಗಳಿಗೆ ರೆಡಿಮೇಡ್ ಆಗಿ ಹೋಸ್ಟ್ ಬಾಡಿಯಿಂದ ಫುಡ್ ಸಿಗ್ತಾ ಇರುತ್ತೆ, ಹೌದಾ? ಹಾಗಾದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮೌತೇ ಇಲ್ಲ ಅಂತಂದರೆ ಅವು ಹೆಂಗೆ ಫುಡ್ಡನ್ನ ತಗೋತವೆ? ಎರಡು ಪಾಸಿಬಿಲಿಟಿ. ಮೊದಲನೇದು ಹೆಂಗೆ, ಈ ಸಕ್ಕರ್ಸ್ಗಳ ಮೂಲಕ ಅವು ಹೋಸ್ಟ್ ಬಾಡಿಯಿಂದ ಫುಡ್ಡನ್ನು ನಮ್ಮ ಬಾಡಿನಲ್ಲಿ ಇಂಟೆಸ್ಟೈನ್ ತೊಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಫುಡ್ ಡೈಜೆಸ್ಟೆಡ್ಡೇ ಇರುತ್ತೆ, ಪೂರ್ತಿ ಅದು ವಿಭಜನೆ ಆಗಿ ಸಿಂಪಲ್ ಮೊಲಿಕ್ಯೂಲ್ಸನ್ನು ಫಾರ್ಮ್ ಮಾಡಿರುತ್ತೆ. ಸೊ ಆ ಸಿಂಪಲ್ ಮೊಲಿಕ್ಯೂಲ್ಸನ್ನು ಸಕ್ಕರ್ಗಳ ಮೂಲಕ ಅದು ಅಬ್ಸಾರ್ಬ್ ಮಾಡ್ಬೋದು. ಸೆಕೆಂಡ್ ಪಾಸಿಬಿಲಿಟಿ ಏನಂತಂದರೆ, ಇವು ಫ್ಲಾಟ್ ವರ್ಮ್ಸ್ ಆಗಿರೋದರಿಂದ ಅವು ಡೈರೆಕ್ಟಾಗಿ ತಮ್ಮ ದೇಹದ ಏನು ಪೊರೆ ಇದೆಯಲ್ಲ, ಲೇಯರ್ ಇದೆಯಲ್ಲ, ಬಾಡಿ ಸರ್ಫೇಸ್ ಅಂತ ಕರಿತೀವಿ, ಈ ಬಾಡಿ ಸರ್ಫೇಸಿಂದನೂ ಅವು ಹೋಸ್ಟ್ ಬಾಡಿನಲ್ಲಿರುವಂತಹ ಫುಡ್ಡನ್ನು ಡೈರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೋತಾವೆ. ದೇರ್ ಫೋರ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ಲಿ ಅಬ್ಸೆಂಟ್ ಇನ್ ಕೇಸ್ ಆಫ್ ಪ್ಯಾರಾಸೈಟಿಕ್ ಫ್ಲಾಟ್ ವರ್ಮ್ಸ್. ಓಕೆ, ದೆನ್ ಹೌ ಅಬೌಟ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಕೇಸ್ ಆಫ್ ಫ್ರೀ ಲಿವಿಂಗ್ ಫ್ಲಾಟ್ ವರ್ಮ್ಸ್? ಫ್ರೀ ಲಿವಿಂಗ್ ಫ್ಲಾಟ್ ವರ್ಮ್ಸಲ್ಲಿ ವಿ ಹ್ಯಾವ್ ಸ್ಟಡೀಡ್ ದ್ಯಾಟ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ವಾಟ್ ಯು ಮೀನ್ ಬೈ ದ್ಯಾಟ್? ಇನ್ಕಂಪ್ಲೀಟ್ ಅಂತಂದರೆ ಅಲ್ಲಿ ಸಿಂಗಲ್ ಓಪನಿಂಗ್, ಯಾವುದು ಮೌತ್ ಇರುತ್ತೆ. ಇಲ್ಲಿ ನೋಡಿ, ಈ ಪ್ಲಾನೇರಿಯಾದ್ದು ಇದು ಡಾರ್ಸಲ್ ಸರ್ಫೇಸ್, ಅಂದರೆ ಮೇಲ್ಗಡೆಯಿಂದ ಅದು ಹಂಗೆ ಕಾಣಿಸುತ್ತೆ. ಕೆಳಗಡೆಯಿಂದ ನೋಡಿದರೆ, ವೆಂಟ್ರಲ್ ಸರ್ಫೇಸಲ್ಲಿ ನೋಡಿದರೆ, ಈ ಬಾಡಿ ಮಧ್ಯದಲ್ಲಿ ಇಲ್ಲೊಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ಹೌದಾ? ಆ ಓಪನಿಂಗು ಮೌತ್ ಥರ ಅದು ಫಂಕ್ಷನ್ ಮಾಡುತ್ತೆ, ಸರಿನಾ? ಸೊ ಅದೊಂದೇ ಓಪನಿಂಗಿಂದ ಫುಡ್ ಒಳಗಡೆ ಹೋಗ್ಬೋದು. ಒಳಗಡೆ ಹೋದ್ಮೇಲೆ ಅಲ್ಲೊಂದು ಸ್ಮಾಲ್ ಫ್ಯಾರಿಂಗ್ಸ್ ಇರುತ್ತೆ. ಫ್ಯಾರಿಂಗ್ಸ್ ಅಂತಂದರೆ ಈ ಕಂಠನಾಳ ಅಂತೀವಲ್ಲ, ಆ ಥರ ಚಿಕ್ಕದಾದಂತಹ ಒಂದು ಫ್ಯಾರಿಂಗ್ಸ್ ಇರುತ್ತೆ. ಆ ಫ್ಯಾರಿಂಗ್ಸ್ ಕೆಳಗಡೆ ಒಂದು ಇಂಟೆಸ್ಟೈನ್ ಅಂತ ಇರುತ್ತೆ. ಓಕೆ, ಸೊ ಇದಿಷ್ಟೇ ಇದು ಡೈಜೆಸ್ಟಿವ್ ಸಿಸ್ಟಮ್. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಎರಡು ರೀತಿಯಾದಂತಹ ಏನಂತಾರೆ ಸೆಂಟೆನ್ಸ್ ನೆನಪಿಟ್ಕೋಬೇಕು. ಇನ್ ಕೇಸ್ ಆಫ್ ಪ್ಯಾರಾಸೈಟಿಕ್ ಫ್ಲೈಟ್ ವರ್ಮ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಅಬ್ಸೆಂಟ್. ಓಕೆ, ಆ್ಯಂಡ್ ಇನ್ ಕೇಸ್ ಆಫ್ ಫ್ರೀ ಲಿವಿಂಗ್ ಫ್ಲೈಟ್ ವರ್ಮ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಇನ್ಕಂಪ್ಲೀಟ್, ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಓನ್ಲಿ ಒನ್ ಓಪನಿಂಗ್ ಕಾಲ್ಡ್ ಆ್ಯಸ್ ಮೌತ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಪ್ರೆಸೆನ್ಸ್ ಆಫ್ ಅಗೇನ್ ಸಮ್ ಸ್ಪೆಷಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಫ್ಲೇಮ್ ಸೆಲ್ಸ್. ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಫ್ಲೇಮ್ ಸೆಲ್ಸ್ ಅಂತಂದರೆ, ದೀಸ್ ಸೆಲ್ಸ್ ಹೆಲ್ಪ್ಸ್ ಇನ್ ಅ ಪ್ರೋಸೆಸ್ ಕಾಲ್ಡ್ ಆ್ಯಸ್ ಆಸ್ಮೋರೆಗ್ಯುಲೇಷನ್, ಆಸ್ಮೋರೆಗ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಓಕೆ, ಸೊ ವಾಟ್ ಈಸ್ ದಿಸ್ ಆಸ್ಮೋರೆಗ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್? ಆಸ್ಮೋ ಅಂದರೆ ಏನು? ವಾಟರ್, ನೀರು ಅಂತ ಅರ್ಥ. ರೆಗ್ಯುಲೇಷನ್ ಅಂತಂದರೆ ಏನು? ರೆಗ್ಯುಲೇಟ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು. ಸೊ ಆಸ್ಮೋ ರೆಗ್ಯುಲೇಷನ್ ಅಂತಂದರೆ, ಈ ಬಾಡಿ, ಈ ಫ್ಲಾಟ್ ವರ್ಮ್ಸ್ ಏನಿದಾವಲ್ಲ, ಇವತ್ತರ ಬಾಡಿ ಒಳಗಡೆ ನೀರಿನ ಕಂಟೆಂಟನ್ನು, ಕಾನ್ಸಂಟ್ರೇಷನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರೊಸೆಸ್ಸಿಗೆ ಆಸ್ಮೋ ರೆಗ್ಯುಲೇಷನ್. ವರ್ಡನ್ನು ನೀವು ಮೀನಿಂಗ್ ತಿಳ್ಕೊಳ್ಳಿ ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆಸ್ಮೋ ರೆಗ್ಯುಲೇಷನ್ ಅಂತಂದರೆ ವಾಟರ್ ರೆಗ್ಯುಲೇಷನ್ ಅಂತ ಅರ್ಥ. ಎಕ್ಸ್ಕ್ರೀಷನ್ ಅಂತಂದರೆ ಏನು? ನಾವು ವಿಸರ್ಜನೆ ಅಂತ ಹೇಳ್ತೀವಲ್ಲ, ಯೂಶ್ವಲಿ ಈ ಎರಡು ವರ್ಡ್ಗಳು ಇಲ್ಲಿ ಕನ್ಫ್ಯೂಸಿಂಗ್ ಇರ್ತವೆ. ಯಾವ್ಯಾವುದು ಅಂತಂದರೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ವಿಸರ್ಜನೆ ಕ್ರಿಯೆ ತಗೊಂಡ್ರೆ ಒಂದು ಏನಸ್, ಹೌದಾ, ಗುದದ್ವಾರ, ಇನ್ನೊಂದು ಎಕ್ಸ್ಕ್ರೀಟರಿ ಪೋರ್. ಈ ಎರಡು ವರ್ಡ್ಗಳ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ಇಲ್ಲಿ ನಾನು ಹೇಳಿಬಿಡ್ತೀನಿ. ಈ
ಪ್ಲಾಥಿಹೆಲ್ಮಂಥಸ್ಗಳಲ್ಲಿ ಆಸ್ಮೋರೆಗ್ಯುಲೇಷನ್ ಮತ್ತು ಎಕ್ಸ್ಕ್ರೀಷನ್ ಆಗಬೇಕು ಅಂತಂದರೆ ಇಲ್ಲಿ ಸ್ಪೆಷಲ್ ಸೆಲ್ಸ್ ಇರ್ತವೆ. ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ಫ್ಲೇಮ್ ಸೆಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಫ್ಲೇಮ್ ಸೆಲ್ಸ್. ಓಕೆ, ಹೆಂಗಿರ್ತವೆ ಫ್ಲೇಮ್ ಸೆಲ್ಸ್? ಒಂದು ಸಿಂಗಲ್ ಫ್ಲೇಮ್ ಸೆಲ್ಸನ್ನು ತೊಗೊಂಡ್ರೆ ನೀವು ಈ ಥರ ಕಂಡು ಬರುತ್ತೆ. ನೋ, ದೀಸ್ ಆರ್ ದ ಫ್ಲೇಮ್ ಸೆಲ್ಸ್. ಸೊ ಈ ಥರ ಫ್ಲೇಮ್ ಥರ ಇದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಫ್ಲೇಮ್ ಅಂತಂದರೆ ಏನು, ಇವಾಗ ನೀವು ಕ್ಯಾಂಡಲ್ ಅಥವಾ ದೀಪ ಹಚ್ಚಿದ್ರೆ ಮೇಲೆ ಫ್ಲೇಮ್ಸ್ ಬರ್ತಾ ಇರುತ್ತಲ್ಲ, ಫ್ಯೂಮ್ಸ್ ಬರ್ತಾ ಇರುತ್ತಲ್ಲ, ಅದೇ ಥರ ಈ ಸೆಲ್ಸ್ಗಳು ಕಾಣಿಸೋದಕ್ಕೆ ಇವನ್ನ ನಾವು ಫ್ಲೇಮ್ ಸೆಲ್ಸ್ ಅಂತ ಕರೀತಾರೆ. ಈ ಫ್ಲೇಮ್ ಸೆಲ್ಸ್ ಏನು ಮಾಡ್ತವೆ ಅಂತಂದರೆ, ಲಿವರ್ ಫ್ಲೂಕ್ ಫಾರ್ ಎಕ್ಸಾಂಪಲ್, ಲಿವರ್ ಫ್ಲೂಕ್ ಬಾಡಿನ ತಗೊಳ್ಳಿ. ಲೀಫ್ ಲೈಕ್ ಸ್ಟ್ರಕ್ಚರ್, ಲಿವರ್ ಫ್ಲೂಕ್ ಅಂದರೆ ಇದು ಲೀಫ್ ಲೈಕ್ ಅಥವಾ ಲಿವರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇವಾಗ ನೋಡಿ, ಈ ಆನಿಮಲ್ ಬಾಡಿ ಒಳಗಡೆ ನೀವು ಕನ್ಸಿಡರ್ ಮಾಡಿದರೆ ಇಲ್ಲಿ ಈ ಥರ ಸ್ಟ್ರಕ್ಚರ್ಸ್ ಇರ್ತವೆ. ನೋ, ದೀಸ್ ಆರ್ ದ ಫ್ಲೇಮ್ ಸೆಲ್ಸ್. ಈ ಥರ ಫುಲ್ ಬ್ರ್ಯಾಂಚಸ್ ಆಗಿ ಪೂರ್ತಿ ಬಾಡಿಯಲ್ಲಿ ಅವು ಹೀಗೆ ಅರೇಂಜ್ ಆಗಿರ್ತವೆ ಎಲ್ಲ ಡೈರೆಕ್ಷನ್ನಲ್ಲಿ. ಓಕೆ, ಓನ್ಲಿ ಫ್ಯೂ ಐ ಆಮ್ ಡ್ರಾಯಿಂಗ್ ಹಿಯರ್, ಬಟ್ ಬಾಡಿನಲ್ಲಿ ಸಾಕಷ್ಟು ಫ್ಲೇಮ್ಸ್ಗಳ ಸೆಲ್ಸ್ಗಳನ್ನು ಇವು ಹೊಂದಿರ್ತವೆ. ಸೊ ಈ ಫ್ಲೇಮ್ ಸೆಲ್ಸ್ ಏನು ಮಾಡ್ತವೆ ಅಂತಂದರೆ, ಈ ಲಿವರ್ ಫ್ಲೂಕ್ ಬಾಡಿನಲ್ಲಿ ವಾಟರ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಆ ವಾಟರನ್ನು, ಎಕ್ಸಸ್ ವಾಟರನ್ನು ಇವು ಅಬ್ಸಾರ್ಬ್ ಮಾಡ್ತವೆ. ಆಮೇಲೆ ಬಾಡಿನಲ್ಲಿ ಏನಾದರೂ ಈ ಅವಶ್ಯಕತೆ ಇರದೇ ಇರುವಂತಹ ಯಾವುದಾದ್ರೂ ವಸ್ತುಗಳಿದ್ವು ಅಂದರೆ, ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಇದ್ದು ಅಂದರೆ, ಅಂಥ ಸಬ್ಸ್ಟೆನ್ಸಸ್ಗಳನ್ನು ಇವು ಫಸ್ಟ್ ಬಾಡಿಯಿಂದ ಹೀರ್ಕೊತವೆ. ಹೀರ್ಕೊಂಡು ಏನು ಮಾಡ್ತವೆ, ಇದೇ ಟ್ಯೂಬ್ ಇದೆಯಲ್ಲ, ಎಕ್ಸ್ಕ್ರೀಟರಿ ಟ್ಯೂಬ್ ಅಂತ ಕರೀತಾರೆ, ಈ ಟ್ಯೂಬು ಎರಡೂ ಜಾಯಿನ್ ಆಗಿ ಇಲ್ಲೇ ಓಪನಿಂಗ್ ಆಗುತ್ತೆ. ಬಾಡಿದು ಪೂರ್ತಿ ಪೋಸ್ಟೀರಿಯರ್ ಎಂಡಿಗೆ ಇದು ಓಪನ್ ಆಗುತ್ತೆ. ಇದನ್ನೇನಂತ ಕರೀತಾರೆ, ಎಕ್ಸ್ಕ್ರೀಟರಿ ಪೋರ್ ಅಂತ ಕರೀತಾರೆ. ಎಕ್ಸ್ಕ್ರೀಟರಿ ಪೋರ್, ಪೋರ್ ಅಂದರೆ ಏನು, ಓಪನಿಂಗ್ ಅಂತ ಅರ್ಥ. ಎಕ್ಸ್ಕ್ರೀಷನ್ ಮಾಡುವಂತಹ ಪೋರ್, ಅದಕ್ಕೆ ಇದನ್ನು ನಾವು ಎಕ್ಸ್ಕ್ರೀಟರಿ ಪೋರ್ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಎಕ್ಸ್ಕ್ರೀಟರಿ ಪೋರ್ ಮತ್ತು ಏನಸ್, ಏನಸ್ ಡಿಫ್ರೆನ್ಸ್ ಏನಾಯಿತು ಅಂತಂದರೆ, ಏನಸ್ ಎಲ್ಲಿರಬೇಕು, ಎಲಿಮೆಂಟರಿ ಕೆನಲಲ್ಲಿ ಇರಬೇಕು. ಎಲಿಮೆಂಟರಿ ಕೆನಲ್ ಅಂದರೆ ಏನಂತ ಹೇಳಿದ್ದೆ ನಾನು, ಡೈಜೆಷನ್ ಎಲ್ಲೆಲ್ಲಿ ಆಗುತ್ತಲ್ಲ ಆ ಫುಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರಿಗೆ ನಾವು ಎಲಿಮೆಂಟರಿ ಕೆನಲ್ ಅಂತ ಕರಿತೀವಿ. ಎಲಿಮೆಂಟರಿ ಕೆನಲ್ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ತಗೊಂಡ್ರೆ, ಸ್ಟಾರ್ಟಿಂಗಲ್ಲಿ ಮೌತ್ ಇರುತ್ತೆ, ಕೊನೆಯದಾಗಿ ಇಲ್ಲಿ ಏನಸ್ ಇರುತ್ತೆ. ಹೌದಾ, ಮೌತ್ ಆ್ಯಂಡ್ ಏನಸ್ ಇತ್ತು ಅಂದರೆ ಇದು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಅಲ್ಲಿ ಏನಸ್ ಏನು ಮಾಡುತ್ತೆ, ಈ ಪೂರ್ತಿ ಫುಡ್ ಪೈಪ್ನಲ್ಲಿ, ಈ ಎಲಿಮೆಂಟರಿ ಕೆನಲ್ನಲ್ಲಿ ಅಲ್ಲಿ ಇರುವಂತಹ ಅನ್ಡೈಜೆಸ್ಟೆಡ್ ಫುಡ್ ಅಂದರೆ ವಿಭಜನೆ ಆಗದೇ ಇರುವಂತಹ ಏನು ಆಹಾರ ಪದಾರ್ಥ ಉಳಿಯುತ್ತಲ್ಲ, ಅದನ್ನು ಬಾಡಿಯಿಂದ ಹೊರಗಡೆ ಹಾಕಲಿಕ್ಕೆ ಈ ಏನಸ್ ಹೆಲ್ಪ್ ಮಾಡುತ್ತೆ, ಅಂದರೆ ಗುದದ್ವಾರ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲೇನಾಗ್ತಿದೆ, ಎಕ್ಸ್ಕ್ರಿಟರಿ ಪೋರ್ ಅಂತಂದರೆ ಈ ಡೈಜೆಷನ್ ಆಗದೇ ಇರುವಂತಹ ಫುಡ್ಡನ್ನು ಅದು ಹೊರಗಡೆ ಹಾಕ್ತಿಲ್ಲ, ಬಾಡಿನಲ್ಲಿ ಬೇರೆ ಬೇರೆ ಬಾಡಿ ಪಾರ್ಟ್ಸ್ನಲ್ಲಿ ಎಲ್ಲೆಲ್ಲೂ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಇದೆ, ವೇಸ್ಟ್ ಇದೆ, ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಡಿಯಿಂದ ಹೊರಗಡೆ ಹಾಕಲಿಕ್ಕೆ ಎಕ್ಸ್ಕ್ರಿಟರಿ ಪೋರು ಹೆಲ್ಪ್ ಮಾಡ್ತಾ ಇದೆ. ಸೊ ಏನಸ್ ಇಸ್ ಡಿಫ್ರೆಂಟ್, ಎಕ್ಸ್ಕ್ರಿಟರಿ ಪೋರ್ ಇಸ್ ಡಿಫ್ರೆಂಟ್. ಏನಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಎಲಿಮೆಂಟರಿ ಕೆನಲ್. ಹಾಗಾದರೆ ಇಲ್ಲೆಲ್ಲಿ ಏನಸ್ ಇದೆ ಅಂತಂದರೆ ಇಲ್ಲಿ ಏನಸ್ ಕಂಡು ಬರೋದಿಲ್ಲ. ಯಾಕೆ, ಇದು ಪ್ಯಾರಾಸೈಟಿಕ್ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಎಲಿಮೆಂಟರಿ ಕೆನಲ್ ಅಬ್ಸೆಂಟ್ ಇರುತ್ತೆ. ಎಲಿಮೆಂಟರಿ ಕೆನಲೇ ಇಲ್ಲ ಅಂತಂದರೆ ಏನಸ್ ಇರೋದಿಲ್ಲ. ಹಾಗಾದರೆ ಫ್ರೀ ಲಿವಿಂಗಲ್ಲಿ ತೊಗೊಂಡ್ರೆ, ಫ್ರೀ ಲಿವಿಂಗ್ನಲ್ಲಿ ಎಲಿಮೆಂಟರಿ ಕೆನಲ್ ಇರುತ್ತೆ, ಬಟ್ ಅಲ್ಲೇನಿರುತ್ತೆ, ಇದು ಸ್ಟಾರ್ಟಿಂಗ್ ಮೌತ್ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಒಂದು ಉದ್ದದಾಗಿ ಕಂಠನಾಳ ಅಂದರೆ ಫ್ಯಾರಿಂಗ್ಸ್ ಇರುತ್ತೆ. ಫ್ಯಾರಿಂಗ್ಸ್ ಆದಮೇಲೆ ಒಂದು ಸ್ಮಾಲ್ ಇಂಟಸ್ಟೈನ್ ಇರುತ್ತೆ. ಈ ಇಂಟಸ್ಟೈನಿಗೆ ಕೆಳಗಡೆ ಯಾವುದು ಓಪನಿಂಗ್ ಇರೋದಿಲ್ಲ, ಅನ್ಡೈಜೆಸ್ಟೆಡ್ ಫುಡ್ಡು ಅದೇ ಹೊಳ್ಳಿ ಮೌತಿಂದ ಅದು ಹೊರಗಡೆ ಬಂದ್ಬಿಡುತ್ತೆ. ಸೊ ಫ್ಲಾಟ್ವರ್ಮ್ಸ್ನಲ್ಲಿ ಏನಸ್ ಅಂತ ಸ್ಟ್ರಕ್ಚರ್ ಕಂಡು ಬರೋದಿಲ್ಲ. ಸರಿನಾ, ಇದು ಫುಲ್ ನೀವು ಕನ್ಫ್ಯೂಸ್ ಆದ್ರೂ ರಿಮೈಂಡ್ ಮಾಡಿ ಮಾಡಿ ನೋಡಿ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲೇಬೇಕು. ಇದೇ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಎಷ್ಟೊಂದು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ ಕೇಸ್ ಆಫ್ ಫ್ಲಾಟ್ ವರ್ಮ್ಸ್, ದ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಆ್ಯಸ್ ಫ್ಲೇಮ್ ಸೆಲ್ಸ್, ದೀಸ್ ಸೆಲ್ಸ್ ದೇ ಅಬ್ಸಾರ್ಬ್ ದ ಎಕ್ಸಸ್ ವಾಟರ್ ಆ್ಯಂಡ್ ದ ವೇಸ್ಟ್ ಪಾರ್ಟಿಕಲ್ಸ್ ಫ್ರಮ್ ದ ಬಾಡಿ, ಆ್ಯಂಡ್ ದೋಸ್ ವೇಸ್ಟ್ ಪಾರ್ಟಿಕಲ್ಸ್ ವಿಲ್ ಬಿ ಥ್ರೋನ್ ಔಟ್ ಆಫ್ ದ ಬಾಡಿ ವಿತ್ ದ ಹೆಲ್ಪ್ ಆಫ್ ದ ಎಕ್ಸ್ಕ್ರೀಟರಿ ಪೋರ್. ಎಲ್ಲ ಫ್ಲೇಮ್ ಸೆಲ್ಸ್ಗಳು ಕೂಡಿ
ಟ್ಯೂಬನ್ನು ಫಾರ್ಮ್ ಮಾಡಿ ಆ ಟ್ಯೂಬು ಬಾಡಿ ಸರ್ಫೇಸ್ ಮೇಲ್ಗಡೆ ಹೊರಗಡೆ ಅದು ಒಂದು ಫುಲ್ ಓಪನ್ ಆಗುತ್ತೆ, ಅದನ್ನು ಎಕ್ಸ್ಕ್ರಿಟರಿ ಪೋರ್ ಅಂತ ಕರಿತೀವಿ. ಅಲ್ಲಿಂದ ಹೊರಗಡೆ ಹೋಗುತ್ತೆ ವೇಸ್ಟ್ ಪಾರ್ಟಿಕಲ್. ಸೊ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್, ಆಸ್ಮೋ ರೆಗ್ಯುಲೇಷನ್ ವಾಟರ್ ಕಂಟೆಂಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಫ್ಲೇಮ್ ಸೆಲ್ಸ್ ಹೆಲ್ಪ್ ಮಾಡ್ತವೆ, ಮತ್ತು ಎಕ್ಸ್ಕ್ರೀಷನ್ ಅಂದರೆ ಅನ್ವಾಂಟೆಡ್ ಪಾರ್ಟಿಕಲ್ಸ್ಗಳನ್ನು ಸಬ್ಸ್ಟಾನ್ಸಸ್ಗಳನ್ನು ಬಾಡಿಯಿಂದ ಹೊರಗಡೆ ಹಾಕಲಿಕ್ಕೆ ಫ್ಲೇಮ್ ಸೆಲ್ಸು ಹೆಲ್ಪ್ ಮಾಡ್ತಾ ಇದ್ದಾವೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಫ್ಲೇಮ್ ಸೆಲ್ಸ್, ಫ್ಲೇಮ್ ಸೆಲ್ಸ್ ಎಲ್ಲ ಅಟ್ಯಾಚ್ ಆಗಿ ಎಕ್ಸ್ಕ್ರಿಟರಿ ಟ್ಯೂಬನ್ನು ಫಾರ್ಮ್ ಮಾಡ್ತವೆ. ಎಕ್ಸ್ಕ್ರಿಟರಿ ಟ್ಯೂಬ್ ಜಾಯಿನ್ ಆಗಿ ಕಡೆಗೆ ಅವು ಎಕ್ಸ್ಕ್ರಿಟರಿ ಪೋರ್ ಅಂತ ಒಂದು ಓಪನಿಂಗನ್ನು ಫಾರ್ಮ್ ಮಾಡ್ತವೆ. ಆ ಓಪನಿಂಗಿಂದ ವೇಸ್ಟು ಹೊರಗಡೆ ಹೋಗುತ್ತೆ. ಸೊ ಏನಸ್ ಈಸ್ ಕಂಪ್ಲೀಟ್ಲಿ ಅಬ್ಸೆಂಟ್ ಹಿಯರ್. ಸೊ ದೀಸ್ ಆರ್ ದ ತ್ರೀ ಸ್ಪೆಷಲ್ ಫೀಚರ್ಸ್ ಫೌಂಡ್ ಓನ್ಲಿ ಇನ್ ಕೇಸ್ ಆಫ್ ಫ್ಲಾಟ್ ವರ್ಮ್ಸ್. ಅರ್ಥ ಆಯ್ತಾ? ನೌ ನೆಕ್ಸ್ಟ್ ಒನ್ ಈಸ್ ಅಬೌಟ್ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ರೀಪ್ರೊಡಕ್ಷನ್ ನೌ ಹಿಯರ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ನಾಟ್ ಸೀನ್. ಇಟ್ ಈಸ್ ಓನ್ಲಿ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಕೇಸ್ ಆಫ್ ಫ್ಲಾಟ್ ವರ್ಮ್ಸ್. ಈ ಫ್ಲಾಟ್ ವರ್ಮ್ಸ್ಗಳು ಹರ್ಮಾಫ್ರೊಡೈಟ್ಸ್ ಇರ್ತವೆ. ಈ ವರ್ಡ್ ಕೂಡ ಹೊಸದಲ್ಲ. ಹರ್ಮಾಫ್ರೊಡೈಟ್ಸ್ ಅಂತಂದರೆ ಏನು, ಒಂದೇ ಎನಿಮಲ್ ಬಾಡಿ ಇಟ್ ಕ್ಯಾನ್ ಪ್ರೊಡ್ಯೂಸ್ ಬೋತ್ ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್, ಹೌದಾ? ಸೊ ದ ಫ್ಲಾಟ್ ವರ್ಮ್ಸ್ ಆರ್ ಹರ್ಮಾಫ್ರೊಡೈಟ್ಸ್ ಆ್ಯಂಡ್ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. ಫರ್ಟಿಲೈಸೇಷನ್ ಅಂದರೆ ಫಲೀಕರಣ. ದಿಸ್ ಈಸ್ ಇಂಟರ್ನಲ್ ಹಿಯರ್. ಇಂಟರ್ನಲ್ ಅಂದರೆ ಏನಂತ ಹೇಳಿದ್ವಿ ನಾನು, ಈ ಸ್ಪರ್ಮು ಮತ್ತು ಎಗ್ಗು ಎರಡೂ ಒಂದು ಎನಿಮಲ್ ಬಾಡಿ ದೇಹದ ಒಳಗಡೆ ಅವು ಫ್ಯೂಸ್ ಆಗ್ತವೆ. ಅದಕ್ಕೆ ಇದನ್ನು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತಾ ಇರೋದು. ನೆಕ್ಸ್ಟ್ ಏನು ಬರೀಬೇಕು, ಡೆವಲಪ್ಮೆಂಟ್. ಸೊ ಹೆಂಗೆ ಇಲ್ಲಿ ಗ್ರೋತ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ? ದಿಸ್ ಈಸ್ ಥ್ರೂ ಅ ಲಾರ್ವಲ್ ಸ್ಟೇಜ್. ಸೊ ಲಾರ್ವಲ್ ಸ್ಟೇಜ್ ಇತ್ತು ಅಂತಂದರೆ ಆ ಡೆವಲಪ್ಮೆಂಟಿಗೆ ನಾವೇನಂತ ಕರಿತೀವಿ, ಇನ್ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದೆಲ್ಲ ವರ್ಡ್ಸ್ ನಿಮಗೆ ನೆನ್ಪಿಟ್ಕೊಳ್ಳೇಬೇಕು. ಓಕೆ. ಸೊ ರೀಪ್ರೊಡಕ್ಷನ್ನಲ್ಲಿ ನೀವು ಯಾವುದೇ ಫೈಲಮ್ ತೊಗೊಂಡ್ರೂ ರೀಪ್ರೊಡಕ್ಷನ್ ನೀವು ತ್ರೀ ಸೆಂಟೆನ್ಸ್ನಲ್ಲಿ ನೆನ್ಪಿಟ್ಕೋಬೇಕು. ಮೊದಲನೇದು ಅಲ್ಲಿ ಸೆಕ್ಸಸ್ ಸಪ್ರೇಟ್ ಇದ್ದಾವ ಅಥವಾ ಒಂದೇ ಬಾಡಿನಲ್ಲಿ ಇದ್ದಾವ ಅಂತ ಕಲಿಬೇಕು. ಅದಾದಮೇಲೆ ಫರ್ಟಿಲೈಸೇಷನ್ ಹೆಂಗಾಗ್ತಾ ಇದೆ, ದೇಹದ ಹೊರಗಡೆ ಎಕ್ಸ್ಟರ್ನಲ್ ಆಗ್ತಾ ಇದೆಯೋ ಅಥವಾ ದೇಹದ ಒಳಗಡೆ ಇಂಟರ್ನಲ್ ಆಗ್ತಾ ಇದೆಯೋ ಅಂತ ಸೆಕೆಂಡ್ ಪಾಯಿಂಟಲ್ಲಿ ಬರೀಬೇಕು. ಥರ್ಡ್ ಒನ್, ಡೆವಲಪ್ಮೆಂಟ್ ಹೆಂಗಿದೆ, ಲಾರ್ವಾ ಆಗಿ ಅಲ್ಲಿ ಹೊಸ ಅಡಲ್ಟ್ ಜೀವಿ ಹುಟ್ಕೋತಾ ಇದೆಯೋ ಅಥವಾ ಡೈರೆಕ್ಟಾಗಿ ಝೈಗೋಟಿಂದ ಒಂದು ಹೊಸ ಜೀವಿ ಹುಟ್ಕೋತಾ ಇದೆಯೋ ಅಂತ ನೀವಲ್ಲಿ ಮೆನ್ಷನ್ ಮಾಡಬೇಕು. ವೆದರ್ ಇಟ್ ಈಸ್ ಅ ಡೈರೆಕ್ಟ್ ಡೆವಲಪ್ಮೆಂಟ್ ಆರ್ ಇನ್ಡೈರೆಕ್ಟ್ ಡೆವಲಪ್ಮೆಂಟ್. ಸೊ ವಿತ್ ರಿಸ್ಪೆಕ್ಟ್ ಟು ಫೈಲಮ್ ಪ್ಲಾತಿಹೆಲ್ಮಿಂಥಸ್, ದೀಸ್ ಆರ್ ಹರ್ಮಾಫ್ರೊಡೈಟ್ಸ್. ಅಂದರೆ ಒಂದೇ ಎನಿಮಲ್ ಬಾಡಿಯಿಂದ ಮೇಲ್ ಸೆಕ್ಸ್ ಆರ್ಗನ್ಸು ಹುಟ್ಕೋತಾವೆ ಮತ್ತು ಫಿಮೇಲ್ ಸೆಕ್ಸ್ ಆರ್ಗನ್ಸು ಹುಟ್ಕೋತಾವೆ. ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್, ದೇಹದ ಒಳಗಡೆ ಫಲೀಕರಣ ಪ್ರೊಸೆಸ್ ಆಗುತ್ತೆ. ಆ ಫಲೀಕರಣ ಆದಂತಹ ಝೈಗೋಟ್ ಇದೆಯಲ್ಲ, ಅದು ಲಾರ್ವಾವನ್ನು ಬಿಡುಗಡೆ ಮಾಡುತ್ತೆ. ಆ ಲಾರ್ವಾ ಬೆಳೀತಾ ಬೆಳೀತಾ ಹೊಸದಾಗಿ ಒಂದು ಮ್ಯಾಚ್ಯೂರ್ ಎನಿಮಲನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೈಲಮ್ ಪ್ಲಾತಿಹೆಲ್ಮಿಂಥಸ್, ಅಂದರೆ ಫ್ಲಾಟ್ ವರ್ಮ್ಸ್. ವೈ ದೇ ಆರ್ ಕಾಲ್ಡ್ ಫ್ಲಾಟ್ ವರ್ಮ್ಸ್? ಬಿಕಾಸ್ ದ ಬಾಡಿ ಈಸ್ ಡಾರ್ಸೋವೆಂಟ್ರಲಿ ಫ್ಲ್ಯಾಟರ್ನ್ಡ್. ಸರಿನಾ? ಎಕ್ಸಾಂಪಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ತ್ರೀ ಎಕ್ಸಾಂಪಲ್ಸ್. ಪ್ಯಾನೇರಿಯಾ ಅಂದರೆ ಫ್ರೀ ಲಿವಿಂಗ್ ಫ್ಲ್ಯಾಟ್ ವರ್ಮ್. ಒಂದು ಲಿವರ್ ಫ್ಲ್ಯೂಕ್, ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟೇಪ್ ವರ್ಮ್. ಟೇಪ್ ವರ್ಮ್ ಆ್ಯಕ್ಚುಲಿ ಈ ಮನುಷ್ಯರಲ್ಲಿ ಕಂಡುಬರುವಂಥ ಒಂದು ಎಂಡೋಪ್ಯಾರಾಸೈಟ್. ನಮ್ಮ ದೇಹದಲ್ಲಿ ಅದು ಹೆಂಗೆ ಎಂಟರ್ ಆಗುತ್ತೆ ಅಂತಂದರೆ, ದಿಸ್ ಈಸ್ ಥ್ರೂ ಪೋರ್ಕ್. ಪೋರ್ಕ್ ಅಂದರೆ ಏನು, ಈ ಪಿಗ್ಗದ ಮೀಟ್ ಅಂತೀವಲ್ಲ, ಅಂದರೆ ಹಂದಿ ಮಾಂಸ ಅಂತೀವಲ್ಲ, ಈ ಹಂದಿ ಮಾಂಸವನ್ನು ತಿನ್ನುವಂತಹ ಜನರಲ್ಲಿ ಈ ರೋಗ ಕಂಡುಬರ್ಬೋದು. ಟೇಪ್ ವರ್ಮನ್ನು ಟೇಪ್ ವರ್ಮ್ಗೆ ಸಂಬಂಧಪಟ್ಟಂತಹ ರೋಗ ಗುಣಲಕ್ಷಣಗಳನ್ನು ನಾವು ಅಂತಹ ಜನರಲ್ಲಿ ಕಾಣ್ಬೋದು. ಅದಕ್ಕೆ ಪೋರ್ಕನ್ನು ತಿನ್ನಬೇಕಾದ್ರೆ ಅದನ್ನು ಸರಿಯಾಗಿ ಕುಕ್ ಮಾಡಬೇಕು. ಯಾಕಂದರೆ ಇನ್ ಕೇಸ್ ಈ ಟೇಪ್ ವರ್ಮದ್ದು ಅಲ್ಲಿ ಸ್ಟ್ರಕ್ಚರ್ಸ್ ಏನಾದರೂ ಇದ್ದರೆ ಅವು ಸಾಯ್ತವೆ. ಅಂಡರ್ ಕುಕ್ಡ್ ಅಂದರೆ ಸರಿಯಾಗಿ ಕುಕ್ ಮಾಡದೇ ಇರುವಂತಹ ಪೋರ್ಕನ್ನು ಕನ್ಸ್ಯೂಮ್ ಮಾಡಿದರೆ, ಇನ್ ಕೇಸ್ ಆ ಪೋರ್ಕ್ನಲ್ಲಿ ಈ ಫ್ಲ್ಯಾಟ್ ವರ್ಮ್ ಇತ್ತು ಅಂತಂದರೆ ಅವು ನಮ್ಮ ಬಾಡಿಯನ್ನು ಎಂಟರ್ ಆಗ್ತವೆ. ಟೀನಿಯಾಸಸ್ ಅಂತಲೂ ಕರೀತಾರೆ ಆ ರೋಗಕ್ಕೆ. ಸೊ ಟೇಪ್ ವರ್ಮ್, ದೀಸ್ ಆರ್ ಎಂಡೋ ಪ್ಯಾರಾಸೈಟ್ಸ್ ಇನ್ಸೈಡ್ ದ ಇಂಟಸ್ಟೈನ್ ಆಫ್ ಹ್ಯೂಮನ್ ಬೀಯಿಂಗ್. ಗೊತ್ತಾಯ್ತಾ? ಸೊ ಇದು ಫ್ರೀ ಲಿವಿಂಗು ಪ್ಲಾನೇರಿಯಾ, ಮತ್ತು ಇದೆರಡು ಎಂಡೋಪ್ಯಾರಾಸೈಟ್ಸ್. ಪ್ಲಾನೇರಿಯಾ ಬಗ್ಗೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ವರ್ಡ್, ಯಾವುದು, ಟ್ರೂ ರೀಜನ್ರೇಷನ್. ಇದನ್ನು ನೀವು ಹೆಂಗೆ ಕಟ್ ಮಾಡಿದ್ರೂ ಅದು ಮತ್ತೆ ಹೊಸದಾಗಿ ಒಂದು ಜೀವಿಯನ್ನು ಹುಟ್ಟಿಸ್ಕೊಳ್ಳುತ್ತೆ. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫ್ಲ್ಯಾಟ್ ವರ್ಮ್ಸ್.
ನಾವು ಕಮಿಂಗ್ ಟು ಲಾಸ್ಟ್ 5 ಮಿನಿಟ್ಸ್ ಅಬೌಟ್ ದ ರಿವಿಜನ್. ಈ ಪಾರ್ಟನ್ನು ಮಿಸ್ ಮಾಡ್ಕೋಬೇಡಿ. ಟೋಟಲ್ ಎಷ್ಟು ಫೈಲಮ್ ಆಯಿತು? 4 ಫೈಲಮ್ ಆಯಿತು. ನಾವು ಐ ವಿಲ್ ಟೆಲ್ ದ ಅನಿಮಲ್ ನೇಮ್, ಯು ಹ್ಯಾವ್ ಟು ಗೆಸ್ ದ ಫೈಲಮ್ ನೇಮ್. ಫಾರ್ ಎಕ್ಸಾಂಪಲ್ ಸ್ಪಾಂಜಸ್ ಅಂತಂದರೆ ಎಕ್ಸಾಂಪಲ್ಸ್ ಯಾವ್ಯಾವುದಿತ್ತು? ಸೈಕಾನ್, ಸೈಕಾನ್ ವಿಚ್ ಫೈಲಮ್? ಪೊರಿಫೆರಾ. ಹೈಡ್ರಾ ಅಂದರೆ ಯಾವ ಫೈಲಮ್? ಸಿಲೆಂಟರೇಟಾ. ಪ್ಲ್ಯೂರೋಬ್ರ್ಯಾಂಕಿಯಾ ಅಂತಂದರೆ ಕ್ವಿಕ್ ಆಗಿ ಹೇಳಬೇಕು, ಟಿನೋಫೋರಾ. ದೆನ್ ಒಬೇಲಿಯಾ, ಒಬೇಲಿಯಾ ಯಾವ ಫೈಲಮ್ನಲ್ಲಿ ಬಂತು? ಸಿಲೆಂಟರೇಟಾ. ದೆನ್ ಪ್ಲಾನೇರಿಯಾ, ಪ್ಲಾನೇರಿಯಾ ವಿಚ್ ಫೈಲಮ್? ಫ್ಲ್ಯಾಟ್ ವರ್ಮ್ಸ್. ಹೌದಾ? ದೆನ್ ವರ್ಡ್ ಹೇಳ್ತೀನಿ, ಅದರದ್ದು ಫೈಲಮ್ ಕಂಡುಹಿಡಿಬೇಕು. ಫಸ್ಟ್ ವರ್ಡ್ ಮೆಟಾಜೆನಸಿಸ್ ಎಲ್ಲಿ ಬಂದಿತ್ತು? ಸಿಲೆಂಟರೇಟಾ. ಮೆಟಾಜೆನಸಿಸ್ ಅಂದರೆ ಪಾಲಿಪ್ ಸ್ಟೇಜ್ ಮತ್ತು ಮೆಡುಸಾ ಸ್ಟೇಜು ಎರಡೂ ಅಲ್ಟರ್ನೇಟ್ ಆಗ್ತಾ ಇರ್ತವೆ. ಎಕ್ಸಾಂಪಲ್ ಒಬೇಲಿಯಾ ಇತ್ತು. ನೆಕ್ಸ್ಟ್ ಸ್ಪಿಕ್ಯೂಲ್ಸ್ ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್ ಯಾವ ಫೈಲಮ್? ಪೊರಿಫೆರಾ. ಬಾತ್ ಸ್ಪಾಂಜ್, ಇದ್ರದ್ದು ಹೆಸರು, ಸೈಂಟಿಫಿಕ್ ಹೆಸರು ಯಾವುದು? ಯು ಸ್ಪಾಂಜಿಯಾ. ನೇಮ್ ದ ಫ್ರೆಶ್ ವಾಟರ್ ಸ್ಪಾಂಜ್ ಯಾವುದು? ಫ್ರೆಶ್ ವಾಟರ್ ಸ್ಪಾಂಜ್ ಯಾವುದು? ಸ್ಪಾಂಜಿಲ್ಲಾ. ಫ್ರೆಶ್ ವಾಟರ್ ಸಿಲೆಂಟರೇಟಾ ಯಾವುದು? ಹೈಡ್ರಾ. ಕಾಮನ್ ನೇಮ್ಸ್ ಫಾರ್ ಟಿನೋಫೋರಾ, ಟಿನೋಫೋರಾಕ್ಕೆ ಕಾಮನ್ ಅನಿಮಲ್ಸಿಗೆ ಕಾಮನ್ ಆಗಿ ಏನಂತ ಕರೀತಾರೆ? ಸಿ ವಾಲ್ನಟ್ಸ್ ಅಥವಾ ಕೋಮ್ ಜಲ್ಲೀಸ್ ಅಂತ ಕರೀತಾರೆ. ದ ಅನಿಮಲ್ಸ್ ಹ್ಯಾವಿಂಗ್ 8 ರೋಸ್ ಆಫ್ ಕೋಮ್ ಪ್ಲೇಟ್ಸ್ ದ್ಯಾಟ್ ಹೆಲ್ಪ್ಸ್ ಇನ್ ಲೊಕೊಮೋಷನ್ ಯಾವ ಫೈಲಮು? ಟಿನೋಫೋರಾ. ಬಯೋಲುಮಿನಿಸೆನ್ಸ್ ವಿಚ್ ಫೈಲಮ್? ಟಿನೋಫೋರಾ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ರಿವಿಜನ್ ನಿಮಗೆ ಇವು ವರ್ಡ್ಸ್ ಕೇಳಿ ಕೇಳಿ ಅಭ್ಯಾಸ ಆಗಲಿ ಅಂತ ನಾನು ಲಾಸ್ಟ್ 5 ಮಿನಿಟ್ಸಲ್ಲಿ ರಿವಿಜನ್ ಮಾಡ್ತಾ ಇರೋದು. ದೆನ್ ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ವಿಚ್ ಫೈಲಮ್? ಫ್ಲ್ಯಾಟ್ ವರ್ಮ್ಸ್. ಫ್ಲ್ಯಾಟ್ ವರ್ಮ್ಸ್ನಲ್ಲಿನೇ ಎಂಥ ಫ್ಲ್ಯಾಟ್ ವರ್ಮ್ಸಿಗೆ ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಇರ್ತವೆ? ಎಂಡೋ ಪ್ಯಾರಾಸೈಟಿಕ್ ಫ್ಲ್ಯಾಟ್ ವರ್ಮ್ಸ್ಗಳಲ್ಲಿ ಹುಕ್ಸ್ ಆ್ಯಂಡ್ ಸಕ್ಕರ್ಸು ಕಂಡು ಬರ್ತವೆ. ಫ್ಲೇಮ್ ಸೆಲ್ಸ್ ವಿಚ್ ಫೈಲಮ್? ಪ್ಲಾತಿಹೆಲ್ಮಂಥಸ್. ಫಂಕ್ಷನ್ ಆಫ್ ಫ್ಲೇಮ್ ಸೆಲ್ಸ್ ಏನು? ಆಸ್ಮೋ ರೆಗ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಕೋಂಬ್ ಪ್ಲೇಟ್ಸ್ ಎಲ್ಲಿ? ಟಿನೋಫೋರಾ. ಫಂಕ್ಷನ್ ಯಾವುದು? ಲೊಕೊಮೋಷನ್. ಗೊತ್ತಾಗ್ತಿದೆಯಾ? ಆಸ್ಟಿಯಾ ಆ್ಯಂಡ್ ಆಸ್ಕ್ಯುಲಮ್ ವಿಚ್ ಫೈಲಮ್? ಸಿಲೆಂಟರೇಟಾ. ಸೊ ಇವತ್ತಿಗೆ ಇಷ್ಟು ರಿವಿಜನ್ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಫೈಲಮ್ ಓದಿ ಮತ್ತೆ ಅಗೇನ್ 5 ಮಿನಿಟ್ಸ್ ನಾವು ರಿವಿಜನ್ ಮಾಡೋಣ. ಸೊ ನಿಮಗೆ ಅದು ವರ್ಡ್ಸ್ ಕೇಳಿ ಕೇಳಿ ಅಭ್ಯಾಸ ಆಗುತ್ತೆ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡೀಡ್ ಅಬೌಟ್ ದ ಪ್ಲಾತಿಹೆಲ್ಮಂಥಸ್ ಫೈಲಮ್ ಆರ್ ದ ಫ್ಲ್ಯಾಟ್ ವರ್ಮ್ಸ್. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಲರ್ನ್ ಅಬೌಟ್ ದ ನೆಕ್ಸ್ಟ್ ನ್ಯೂ ಫೈಲಮ್ ಯಾವುದು? ಆಸ್ಕೆಲ್ಮಂಥಸ್ ಅಂದರೆ ನಿಮ್ಯಾಟೋಡಾ ಅನ್ನುವಂತಹ ದುಂಡು ಹುಳುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ. ಟಿಲ್ ದೆನ್ ಸ್ಟೇ ಸೇಫ್, ಪ್ರಾಕ್ಟೀಸ್ all these words. We'll meet again in the next video. Stay safe. Thank you for watching.